ओके, गुड आफ्टरनून। सर। ओके, सो इन द अकाउंटिंग सॉफ्टवेयर पैकेज आई थिंक वी डिस्कस्ड टू डिफरेंट फार्मूलास इन द प्रीवियस क्लास। वन इट इज रिगार्डिंग द फ्यूचर वैल्यू एंड देन द प्रेजेंट वैल्यू पार्ट। आई थिंक वी हैव डन द कैलकुलेशंस ऑल्सो। होप यू हैव अंडरस्टूड दिस, हाउ टू कैलकुलेट द फ्यूचर वैल्यू एंड हाउ टू कैलकुलेट द प्रेजेंट वैल्यू। होप नन वॉइस क्लियर इदेयल्ल निमगे। ओके, सो मूव ऑन टू द फर्दर फाइनेंशियल फंक्शंस अंडर माइक्रोसॉफ्ट एक्सेल। वी हैव अनदर कॉन्सेप्ट इन योर मॉड्यूल नंबर 3, दैट इज रिगार्डिंग एनपीवी। ओके, सो दैट इज रिगार्डिंग द एनपीवी कैलकुलेशन एंड वी हैव सम मोर कॉन्सेप्ट्स लाइक पीएमटी, पीपीएमटी, समथिंग लाइक दैट। So those the formulas that we will going to discuss it in today's class. But before get into the NPV calculation through Excel, nimma net present value na calculate madodkinta munche solpa basic vicharagalna tilkondra I think that will be good for you, because background gotilladane when you do the calculation there is nothing will be benefited when we go for Excel learning part. Okay, so let us see little bit background about what exactly the NAS, net present value is. Hope nimge Excel screen kanasta idiyala. Yes sir. Okay, fine. Now so let us understand what exactly net present value and why exactly companies will want to use this net present value part. So usually net present value anta na maatadbekadaga nimge capital budgeting anta hope neevellaru kelirthira. Capital budgeting anta nimma financial management alli odirthira. What exactly capital budgeting is? Capital budgeting anta andre yenu matte ಕ್ಯಾಪಿಟಲ್ ಬಜೆಟಿಂಗ್ ಅಲ್ಲಿ ಏನಕ್ಕೋಸ್ಕರ ಈ ಒಂದು ಎನ್ ಪಿ ವಿ ಅನ್ನೋ ಕಾನ್ಸೆಪ್ಟ್ ನ ಯೂಸ್ ಮಾಡ್ತಾರೆ? ಸಿ, ಯೂಶ್ವಲಿ ಏನಾಗುತ್ತೆ ವೆನ್ ಇನ್ ದ ಆರ್ಗನೈಸೇಷನ್ಸ್ ವಾಟ್ ಹ್ಯಾಪನ್ಸ್ ಎವ್ರಿ ಇಯರ್ ದಿಸ್ ಬಜೆಟಿಂಗ್ ವಿಲ್ ಗೋಯಿಂಗ್ ಟು ಬಿ ಟೇಕನ್ ಪ್ಲೇಸ್. ಸೊ ವರ್ಷ ವರ್ಷ ಏನಾಗುತ್ತೆ ಬಜೆಟ್ ನ ಮಾಡ್ತಾ ಹೋಗ್ತಾರೆ. ಬಜೆಟ್ ನ ನೀವು ರೆಡಿ ಮಾಡಬೇಕಾದಾಗ ಏನಾಗುತ್ತೆ, ಸೊ ಮುಂದಿನ ವರ್ಷಕ್ಕೆ ನಾನು ಯಾವ್ಯಾವ ಇನ್ವೆಸ್ಟ್ಮೆಂಟ್ ಪ್ರಾಜೆಕ್ಟ್ಗಳನ್ನ ನಾನು ತಗೊಳ್ಬೇಕು ಅಂತ ಯೋಚನೆ ಮಾಡ್ಬೇಕಾಗತ್ತೆ. ಅಂದ್ರೆ ಅರ್ಥ, ಸೊ ಮುಂದಿನ ವರ್ಷ ನಾನು ಇನ್ನೊಂದು ಎಕ್ಸ್ಪ್ಯಾನ್ಷನ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಅಲ್ಲಿಗೆ ನಾನು ಎಷ್ಟು ಇನ್ವೆಸ್ಟ್ಮೆಂಟ್ ನ ಮಾಡಬೇಕು ಅಥವಾ ಎಷ್ಟು ಅಮೌಂಟ್ ನ ನಾನು ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನ ಏನ್ ಮಾಡ್ತೀವಿ, ನಾವು ಚೆಕ್ ಮಾಡ್ತಾ ಹೋಗ್ತೀವಿ. ಸೊ ವೆನ್ ಯು ಆರ್ ಡೂಯಿಂಗ್ ದಿಸ್ ಆಕ್ಟಿವಿಟಿ ಇನ್ ದ ಬಿಗಿನಿಂಗ್ ಆಫ್ ದ ಇಯರ್, ಸೊ ಯು ವಿಲ್ ಗೋಯಿಂಗ್ ಟು ಯೂಸ್ ಸಮ್ ಇವ್ಯಾಲ್ಯೂಯೇಷನ್ ಟೆಕ್ನಿಕ್ಸ್. ಈ ಇವ್ಯಾಲ್ಯೂಯೇಷನ್ ಟೆಕ್ನಿಕ್ಸ್ ಗಳನ್ನ ಯೂಸ್ ಮಾಡ್ತೀರಾ? ಏನಕ್ಕೆ ಯೂಸ್ ಮಾಡ್ತೀರಾ? ನಾನು ಹಾಕೋ ಅಂತ ಇನ್ವೆಸ್ಟ್ಮೆಂಟ್ಗೆ ನನಗೆ ಎಷ್ಟು ಮಟ್ಟಿಗೆ ಅಥವಾ ಯಾವ ರೀತಿ ರಿಟರ್ನ್ ಬರುತ್ತೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಏನ್ ಮಾಡ್ತೀರಾ? ಸೊ ನೀವು ನಿಮ್ಮ ಒಂದು ಕೆಲವೊಂದು ಟೆಕ್ನಿಕ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀರಾ, ನಿಮ್ಮ ಒಂದು ಕ್ಯಾಪಿಟಲ್ ಬಜೆಟಿಂಗ್ ಎಸ್ಟಿಮೇಷನ್ ಅಥವಾ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ನ ಏನ್ ಮಾಡ್ತೀರಾ, ಚೆಕ್ ಮಾಡ್ತಾ ಹೋಗ್ತೀರಾ. ಈ ತರ ನೀವು ಕ್ಯಾಪಿಟಲ್ ಬಜೆಟಿಂಗ್ ಅಲ್ಲಿ ನೀವು ರೆಡಿ ಮಾಡಬೇಕಾದಾಗ ದೇರ್ ಆರ್ ಸಮ್ ಆಫ್ ದ ಇವ್ಯಾಲ್ಯೂಯೇಷನ್ ಟೆಕ್ನಿಕ್ಸ್, ಕೆಲವೊಂದು ಇವ್ಯಾಲ್ಯೂಯೇಷನ್ ಟೆಕ್ನಿಕ್ಸ್ ಗಳು ಬರ್ತವೆ. ಏನೇನು ಅಂತ ಅಂದ್ರೆ, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಪೇ ಬ್ಯಾಕ್ ಪೀರಿಯಡ್ ಅಂತ ಬರುತ್ತೆ, ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ ಅಂತ ಬರುತ್ತೆ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತ ಬರುತ್ತೆ, ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಅಂತ ಬರುತ್ತೆ, ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಅಂತ ಬರುತ್ತೆ, ಮಾಡಿಫೈ IRR ಅಂತ ಬರುತ್ತೆ. ಐ ಥಿಂಕ್ ನಾನು ಇಷ್ಟರಲ್ಲಿ ಮೂರು ಕಾನ್ಸೆಪ್ಟ್ ನ ನಾನು ಎಕ್ಸೆಲ್ ಶೀಟ್ ಅಲ್ಲಿ ನಾನು ನಿಮ್ಗೆ ಮುಂದೆ ತೋರಿಸ್ಕೊಳ್ತಾ ಹೋಗ್ತೀನಿ. ಸಿ, ನಾನು ಮಾತಾಡ್ತಿರೋದೇನು, ವೆನ್ ಯು ಆರ್ ಟೇಕಿಂಗ್ ಎನಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಇನ್ ದ ಆರ್ಗನೈಸೇಷನ್, ಇವತ್ತು ಯಾವುದೋ ಒಂದು ಹೊಸ ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡಬೇಕು, ಅದಕ್ಕೆ ಇಷ್ಟು ಇನ್ವೆಸ್ಟ್ಮೆಂಟ್ ಅಂತ ನಾನು ಮಾಡಬೇಕು ಅಂತ ಅನ್ಕೊಳ್ಳೋದಕ್ಕಿಂತ ಮುಂಚೆ ಆ ಇನ್ವೆಸ್ಟ್ಮೆಂಟ್ ಅನ್ನ ನಾನು ಮಾಡ್ಬೇಕಾ ಬೇಡವಾ ಅಂತ ನಾನು ಏನ್ ಮಾಡ್ಬೇಕು ಮುಂಚೆನೆ, ಸೊ ಡಿಸೈಡ್ ಮಾಡ್ಕೊಳ್ಬೇಕು. ಆ ಡಿಸೈಡ್ ಮಾಡ್ಕೊಂಡು ಅದ್ರ ಬೇಸಿಸ್ ಮೇಲೆ ನಾನು ಏನ್ ಮಾಡ್ಬೇಕಾಗತ್ತೆ, ಸೊ ಈ ಒಂದು ಡಿಸಿಷನ್ ತಗೊಳ್ಳೋದು ಒಳ್ಳೇದಾ ಇಲ್ವಾ ಅಂತ ಏನ್ ಮಾಡ್ಬೇಕಾಗತ್ತೆ, ಯೋಚನೆ ಮಾಡ್ಬೇಕಾಗತ್ತೆ.
ನಾವು ಈ ಒಂದು ಈ ಒಂದು ಡಿಸಿಷನ್ ತಗೊಳ್ಬೇಕಾದಾಗ ದೇರ್ ಆರ್ ಡಿಫ್ರೆಂಟ್ ಟೆಕ್ನಿಕ್ಸ್ ವಿಚ್ ಆರ್ ಅವೈಲೇಬಲ್. ಅದನ್ನ ಎರಡು ಕ್ಯಾಟಗರಿಯೈಸ್ ಆಗಿ ಮಾಡ್ತಾರೆ, ಒಂದು ನಾನ್ ಡಿಸ್ಕೌಂಟೆಡ್ ಟೆಕ್ನಿಕ್ಸ್ ಅಂತ, ಇನ್ನೊಂದು ಡಿಸ್ಕೌಂಟೆಡ್ ಟೆಕ್ನಿಕ್ಸ್ ಅಂತ, ಎರಡು ವೆರೈಟೀಸ್ ಅಲ್ಲಿ ಏನ್ ಮಾಡ್ತಿದ್ದಾರೆ ನಿಮ್ಗೆ ಈ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಅಲ್ಲಿ ಬರುವಂತದ್ದು. ಈ ನಾನ್ ಡಿಸ್ಕೌಂಟೆಡ್ ಟೆಕ್ನಿಕ್ಸ್ ಅಲ್ಲಿ ನಿಮ್ಗೆ ಎರಡು ಬರುತ್ತೆ, ಒಂದು ಪೇ ಬ್ಯಾಕ್ ಪೀರಿಯಡ್ ಮೆಥಡ್ ಅಂತ, ಇನ್ನೊಂದು ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ ಅಂತ ಬರುತ್ತೆ. ನಾವು ಅದೆರಡರ ಬಗ್ಗೆ ನಾವು ಮಾತಾಡೋದಕ್ಕೆ ಹೋಗಲ್ಲ. ಡಿಸ್ಕೌಂಟೆಡ್ ಕ್ಯಾಟಗರಿಯಲ್ಲಿ ನಿಮಗೆ ನಾಲ್ಕು ಡಿಫ್ರೆಂಟ್ ಇವ್ಯಾಲ್ಯೂಯೇಷನ್ ಟೆಕ್ನಿಕ್ಸ್ ಬರ್ತವೆ. ಅದರಲ್ಲಿ ಒಂದು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ, ಎರಡು ಪ್ರಾಫಿಟಬಿಲಿಟಿ ಇಂಡೆಕ್ಸ್, ಮೂರನೇದು ಇಂಟರ್ನಲ್ ರೇಟ್ ಆಫ್ ರಿಟರ್ನು, ನಾಲ್ಕನೇದು ಬಂದು ಮಾಡಿಫೈಡ್ ಐ ಆರ್ ಆರ್ ಅಂತ. ಈ ಎನ್ ಪಿ ವಿ, ಐ ಆರ್ ಆರ್, ಎಂ ಐ ಆರ್ ಆರ್, ಇವು ಮೂರನ್ನು ನಾವೇನು ಮಾಡ್ತೀವಿ ಈ ಎಕ್ಸೆಲ್ ಅಲ್ಲಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡ್ತೀವಿ. ನಾವು ಐ ಆರ್ ಆರ್, ಮಾಡಿಫೈಡ್ ಐ ಆರ್ ಆರ್ ಬಗ್ಗೆ ನಾವು ಇವತ್ತು ಮಾತಾಡೋದು ಬೇಡ. ವಿ ವಿಲ್ ಕಾನ್ಸಂಟ್ರೇಟ್ ಓನ್ಲಿ ಆನ್ ದ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ, ಎನ್ ಪಿ ವಿ. ಎನ್ ಪಿ ವಿ ಬಗ್ಗೆ ಮಾತ್ರ ಮಾತಾಡೋಣ. ನಾವು ವಾಟ್ ಎಕ್ಸಾಕ್ಟ್ಲಿ ಮೀನ್ ಬೈ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ? ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಇಟ್ ಈಸ್ ಅ ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಮೆಥಡ್ ದಟ್ ಕನ್ಸಿಡರ್ಸ್ ದ ಟೈಮ್ ವ್ಯಾಲ್ಯೂ ಆಫ್ ಮನಿ ಇನ್ ಇವ್ಯಾಲ್ಯೂಯೇಟಿಂಗ್ ದ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಸ್ ಅಂತ. ಏನಂದ್ರೆ ಎನ್ ಪಿ ವಿ ಅನ್ನೋದು ಏನಿದೆಯಲ್ಲ, ಅದು ಒಂದು ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಮೆಥಡ್, ಅದೊಂದು ಮೆಥಡು. ಅದು ಏನನ್ನ ಕನ್ಸಿಡರ್ ಮಾಡ್ತದೆ, ಟೈಮ್ ವ್ಯಾಲ್ಯೂ ಆಫ್ ಮನಿನ ಕನ್ಸಿಡರ್ ಮಾಡುತ್ತೆ ವೆನ್ ಯು ಆರ್ ಟೇಕಿಂಗ್ ಡಿಸಿಷನ್ಸ್ ಇನ್ ದ ಆರ್ಗನೈಸೇಷನ್. ಸರ್, ಹಾಗಂದ್ರೆ ಏನು? ಸೊ ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂತ ಅಂದ್ರೆ ಏನು? ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂತ ಅಂದ್ರೆ ನಮಗೆ ಗೊತ್ತಿದೆ. ಸೊ ಇವತ್ತು ನಾನು ಸೇ ಫಾರ್ ಎಕ್ಸಾಂಪಲ್, ಇವತ್ತು ನನ್ನ ಹತ್ರ 500 ರೂಪಾಯಿ ಇದೆ ಅಂತ ಅಂದ್ರೆ, ಇನ್ ಮುಂದಿನ ವರ್ಷಕ್ಕೂ ಆ 500 ರೂಪಾಯಿ 500 ರೂಪಾಯಿಗೆ ಉಳ್ಕೊಡುತ್ತಾ? ಅಥವಾ ಸಿಂಪಲ್ ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಇವತ್ತು 500 ರೂಪಾಯಿ ನಾನು ಏನೋ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತೀನಿ ಅಂತ ಅಂದ್ರೆ, ಸೇಮ್ ಪ್ರಾಡಕ್ಟ್ನ ಒಂದು ವರ್ಷ ಬಿಟ್ಟು ನೀವು ಅದೇ ಪ್ರಾಡಕ್ಟ್ನ ಅದೇ ರೇಟಿಗೆ ಪರ್ಚೇಸ್ ಮಾಡೋದಕ್ಕಾಗತ್ತಾ? ಇಲ್ಲ ಸರ್. ಇಲ್ಲ ಸರ್. ಆಬ್ವಿಯಸ್ಲಿ ದೇರ್ ವಿಲ್ ಬಿ ಅ ಲಾಟ್ ಆಫ್ ಚೇಂಜಸ್ ವಿಲ್ ಗೋಯಿಂಗ್ ಟು ಬಿ ಹ್ಯಾಪನ್. ಅದು ನಿಮಗೆ ಇನ್ಫ್ಲೇಷನ್ ಇರ್ಬೋದು, ಡಿಫ್ಲೇಷನ್ ಇರ್ಬೋದು, ರಿಸೆಷನ್ಸ್ ಇರ್ಬೋದು, ಈ ತರ ಏನೇನೋ ಮಾರ್ಕೆಟ್ ಕಂಡೀಷನ್ಸ್ ಗಳಲ್ಲಿ ಚೇಂಜಸ್ ಆಗ್ತಿರೋದು, ಅಥವಾ ಎಕಾನಮಿಲಿ ಏನೇನೋ ಚೇಂಜಸ್ ಆಗೋದ್ರಿಂದ ಆಬ್ವಿಯಸ್ಲಿ ರೇಟ್ ಏನಾಗುತ್ತೆ, ಚೇಂಜಸ್ ಆಗುತ್ತೆ. ಇವತ್ತು ನಾನು ಲಾಕ್ಡೌನ್ ಗಿಂತ ಮುಂಚೆ ನಾನು ಸಮ್ವೇರ್ ಲೈಕ್ ಅರೌಂಡ್ 93 or 94 ರುಪೀಸ್ಗೋ ನಾನು ಏನ್ ಮಾಡಿದ್ದು, ಪೆಟ್ರೋಲ್ ಹಾಕ್ಸ್ಕೊಂಡಿದ್ದು. ಇವತ್ತು ನಾನು ಅದನ್ನೇ 101 ರೂಪಾಯಿ ಕೊಟ್ಟು ಏನ್ ಮಾಡ್ತಿದ್ದೀನಿ, ಪೆಟ್ರೋಲ್ ಹಾಕ್ಸ್ಕೊತಾರೆ. ಸೊ ಒನ್ಸ್ ಟೈಮ್ ಮೂವ್ ಆಗ್ತಾ ಇದ್ದಂಗೆ ಏನಾಗ್ತಾ ಇರುತ್ತೆ, ಆ ಒಂದು ವ್ಯಾಲ್ಯೂ ಆಫ್ ಮನಿನೂ ಏನಾಗ್ತಾ ಹೋಗುತ್ತೆ, ಸೊ ಬದಲಾವಣೆ ಆಗ್ತಾ ಹೋಗುತ್ತೆ. ಯಾಕೆ? ಬಿಕಾಸ್ ಪರ್ಚೇಸಿಂಗ್ ಪವರ್ ಏನಾಗ್ತಾ ಹೋಗುತ್ತೆ, ಬದಲಾವಣೆಗಳು ಆಗ್ತಾ ಹೋಗುತ್ತೆ. ಸೊ ಈ ಪರ್ಚೇಸಿಂಗ್ ಪವರ್ ಚೇಂಜಸ್ ಆಗೋದ್ರಿಂದ ಏನಾಗುತ್ತೆ, ನಿಮ್ಮ ಟೈಮ್ ವ್ಯಾಲ್ಯೂ ಅಥವಾ ವ್ಯಾಲ್ಯೂ ಆಫ್ ಮನಿನೂ ಏನಾಗ್ತಾ ಹೋಗುತ್ತೆ, ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ದಟ್ ಇಟ್ ಈಸ್ ದ ಮೆಥಡ್ ಆಫ್ ಕ್ಯಾಲ್ಕುಲೇಟಿಂಗ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದ ಕ್ಯಾಶ್ ಫ್ಲೋ. ಸರ್, ಕ್ಯಾಶ್ ಫ್ಲೋ ಅಂತ ಅಂದ್ರೆ ಅರ್ಥ ಏನು? ಇಟ್ ಮೇ ಬಿ ದ ಇನ್ಫ್ಲೋ ಆರ್ ಇಟ್ ಮೇ ಬಿ ದ ಔಟ್ ಫ್ಲೋ. ನಾ ಈ ಎರಡರಲ್ಲೂ ಸಹ ಏನಾಗ್ತಾ ಹೋಗುತ್ತೆ, ಬದಲಾವಣೆ ಆಗುತ್ತೆ. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದ ಕ್ಯಾಶ್ ಫ್ಲೋ ಆಫ್ ಅನ್ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ ಯೂಸಿಂಗ್ ದ ಕಾಸ್ಟ್ ಆಫ್ ಕ್ಯಾಪಿಟಲ್ ಆಸ್ ಅನ್ ಅಪ್ರೋಪ್ರಿಯೇಟ್ ಡಿಸ್ಕೌಂಟ್ ರೇಟ್ ಅಂತೆ. ಅಪ್ರೋಪ್ರಿಯೇಟ್ ಡಿಸ್ಕೌಂಟ್ ರೇಟ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂದ್ರೆ ನೀವೆಲ್ಲ ನೋಡಿರ್ತೀರಾ, 7% ಅಥವಾ 10% ಅಂತನೋ ಏನೋ ಒಂದು ಕಾಸ್ಟ್ ಆಫ್ ಕ್ಯಾಪಿಟಲ್ ಇರುತ್ತೆ. ಈ ಒಂದು ಬೇಸ್ ಇಟ್ಕೊಂಡು ಏನ್ ಮಾಡ್ತೀರಾ, ನೀವು ನಿಮ್ಮ ಒಂದು ನೆಟ್ ಪ್ರೆಸೆಂಟ್ ವ್ಯಾಲ್ಯೂನ ಏನ್ ಮಾಡ್ತೀರಾ, ಕ್ಯಾಲ್ಕುಲೇಟ್ ಮಾಡ್ಕೊಳಕ್ ಹೋಗ್ತಿರಲ್ಲ. ಸೊ ದಿಸ್ ಇಸ್ ವಾಟ್ ವಿ ಕಾಲ್ಡ್ ಅಸ್ ಟೈಮ್ ವ್ಯಾಲ್ಯೂ ಆಫ್ ಮನಿ ಆಸ್ ವೆಲ್ ಆಸ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತ ಏನ್ ಮಾಡ್ತೀವಿ ನಾವು, ಸೊ ಕರಿತಾ ಹೋಗ್ತೀವಿ. ಸರ್, ಯೂಶ್ವಲಿ ಯಾವ ರೀತಿ ಸರ್ ನೀವು ಈ ಕ್ಯಾಶ್ ಫ್ಲೋಸ್ನ ಎಲ್ಲ ನೀವು ಮಾಡ್ತೀರಾ? ಐ ಥಿಂಕ್ ಸಿಂಪಲ್ ಒಂದು ಎಕ್ಸಾಂಪಲ್ ತಗೊಳೋದ್ರೆ, ಐ ಥಿಂಕ್ ಇದನ್ನೆಲ್ಲ ನೀವು ಆಲ್ರೆಡಿ ಮಾಡಿದ್ದೀರಾ ನಿಮ್ಮ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಅಲ್ಲಿ. ಸೊ ಸುಮ್ಮನೆ ಒಂದು ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಹೆಂಗೆ ತಗೊಳ್ತೀರಾ ಅಂತ, ಮತ್ತೆ ಅಲ್ಟಿಮೇಟ್ ಸ್ಟೇಜ್ ಹೌ ಎಕ್ಸಾಕ್ಟ್ಲಿ ದ ಕಂಪ್ನಿ ವಿಲ್ ಗೋಯಿಂಗ್ ಟು ಟೇಕ್ ಅ ಡಿಸಿಷನ್ಸ್ ಇನ್ ದ ಆರ್ಗನೈಸೇಷನ್. ಸೊ ಯಾವ ರೀತಿ ಕಂಪ್ನಿ ಡಿಸಿಷನ್ನ ತಗೊಳ್ತಾ ಹೋಗುತ್ತೆ, ಸೊ ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಂಡು ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಅದಾದ್ಮೇಲೆ ನಾನು ನಿಮಗೆ ವಾಟ್ ಇಸ್ ದಟ್ ಎಕ್ಸೆಲ್ ಅಲ್ಲಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿಕೊಡ್ತೀನಿ. ಸೊ ಲೆಟ್ ಅಸ್ ಟೇಕ್ ದ ಪ್ರಾಬ್ಲಮ್ ಲೈಕ್ ದಿಸ್. ದೇರ್ ಈಸ್ ಸಮಥಿಂಗ್ ಕಾಲ್ಡ್ ಆಸ್ ಪ್ರಾಜೆಕ್ಟ್ ಎಕ್ಸ್, ಪ್ರಾಜೆಕ್ಟ್ ವೈ. ಓಕೆ, ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಸುಮ್ಮನೆ ಒಂದು ಹಾಕೊಳ್ಳಿ 40,000 ರೂಪಾಯಿ, ಇಲ್ಲಿ ಒಂದು 60,000 ರೂಪಾಯಿ,
ಎಸ್ಟಿಮೇಟೆಡ್ ಲೈಫ್ ಸೊ ಇದು ಒಂದು 5 ವರ್ಷ ಒಂದು 5 ವರ್ಷನೇ ಇರಲಿ ಓಕೆ ನಾ ನೆಕ್ಸ್ಟ್ ಬರೋದು ಕ್ಯಾಶ್ ಫ್ಲೋ ಕ್ಯಾಶ್ ಫ್ಲೋ ಬಂದೇನು ಎವ್ರಿ ಇಯರು ಯಾವ ರೀತಿ ನಿಮಗೆ ಕ್ಯಾಶ್ ಇನ್ಫ್ಲೋ ಆಗುತ್ತೆ ಸೊ ಇಯರ್ 1, 2, 3, 4, 5 ಓಕೆ ನಾ ಸಿ ಪ್ರಾಜೆಕ್ಟ್ ಎಕ್ಸ್ಗೆ ನೀನು ಇನ್ವೆಸ್ಟ್ ಮಾಡೋದು 40,000 ರೂಪಾಯಿ 5 ವರ್ಷ 5 ವರ್ಷ ನಿನಗೆ ಬರೋವಂಥ ರಿಟರ್ನ್ಸ್ ಎಷ್ಟು ಹೆಂಗೆ ಬರುತ್ತೆ ಅಂತ ಅಂದರೆ ಸೊ 10,000, 20,000, 6,000, 4,000 ಸುಮ್ಮನೆ ಒಂದು ಡಮ್ಮಿ ಎಕ್ಸಾಂಪಲ್ ಕೊಟ್ಕೊಳ್ಳೋಣ ಹಾಗೇನೆ 40,000 ಅದಾದಮೇಲೆ 20,000 10,000, 6,000, 4,000 ಸೊ ಇದಾದ್ಮೇಲೆ ಅವನು ಹೇಳ್ತಾನೆ ಏನಂತ ಡಿಸ್ಕೌಂಟ್ ರೇಟು ಎಷ್ಟು ತಗೊಳ್ಳಿ ಅಂತ ಅಂದರೆ ಒಂದು 10% ತಗೊಳ್ಳಿ ಅಂತ ಹೇಳ್ತಾನೆ ನಿಮ್ಗೆ ಇವಾಗ ಕ್ವಶನ್ ಏನು ಗೊತ್ತಾ ಕೇಳೋದವನು ಪ್ರಾಜೆಕ್ಟ್ ಎಕ್ಸ್ ಇದೆಯಲ್ಲಪ್ಪ ಹಾಗೆ ಪ್ರಾಜೆಕ್ಟ್ ವೈ ಇದೆಯಲ್ಲ ಪ್ರಾಜೆಕ್ಟ್ ಎಕ್ಸ್ ಇದೆ ಪ್ರಾಜೆಕ್ಟ್ ವೈ ಇದೆ ಈ ಪ್ರಾಜೆಕ್ಟ್ ಎಕ್ಸ್ಗೆ ಇನ್ವೆಸ್ಟ್ಮೆಂಟ್ ಬಂದು 40,000 ರೂಪಾಯಿ ಪ್ರಾಜೆಕ್ಟ್ ವೈಗೆ ಬಂದು ಇನ್ವೆಸ್ಟ್ಮೆಂಟು 60,000 ರೂಪಾಯಿ 5 ವರ್ಷ ಲೈಫು ನಿನಗೆ 5 ವರ್ಷದಲ್ಲಿ ಬರೋವಂಥ ರಿಟರ್ನ್ಸ್ ಹೇಳ್ತಾನೆ ಎಷ್ಟು 10,000, 20,000, 20,000, 6,000, 4,000 ಹಾಗೆ 40,000 20,000 10,000 6,000 4,000 ರೂಪಾಯಿ ಈ ರೀತಿ ಏನು ಮಾಡ್ತಾನೆ ಅವನು ಹೇಳ್ತಾನೆ ಇದಾದ್ಮೇಲೆ ಅವನು ನಿಮಗೆ ಇನ್ನೊಂದು ಇನ್ಫಾರ್ಮೇಷನ್ ಕೊಡ್ತಾನೆ ಏನನ್ನ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಇದು ನಿಮಗೆ ಪಿ ವಿ ಫ್ಯಾಕ್ಟರ್ ಕ್ಯಾಲ್ಕುಲೇಟ್ ಮಾಡೋದು ಗೊತ್ತಿದೆಯಲ್ಲ ನಿಮಗೆ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ ಹೇಳಿ ಓಕೆ ಇಸ್ ಈಕ್ವಲ್ ಟು 1 ÷ 1 + R ÷ 4 ಓಕೆ ಟು ದ ಪವರ್ ಆಫ್ 1 ಓಕೆ ಇದರಲ್ಲಿ ಸರಿ ಕ್ಯಾಲ್ಕುಲೇಷನ್ ತೋರಿಸಲ್ಲ ನಿಮ್ಮ ಕ್ಯಾಲ್ಕುಲೇಟರ್ ಮಾಡಿ ಹೇಳಿ ಕ್ಯಾಲ್ಕುಲೇಟರ್ ವರ್ಕ್ ಮಾಡಿ ಹೇಳಿ 1, 2, 3, 4, 5 ಎಷ್ಟು ಏನೇನು ಬರುತ್ತೆ ಅಂತ ಫಸ್ಟ್ ಇಯರ್ಗೆ ಎಷ್ಟು ಬರುತ್ತೆ ಕ್ಯಾಲ್ಕುಲೇಟರ್ ತಗೊಂಡು ಚೆಕ್ ಮಾಡಿ ಹೇಳಿ 10% ಡಿಸ್ಕೌಂಟ್ ರೇಟ್ ಎಷ್ಟು ಬರುತ್ತೆ ಅಂತ ಮಾಡಿದ್ರೆ 0.73, 0.65 ಇದು ಕರೆಕ್ಟ್ ಇದೆಯಾ ಚೆಕ್ ಮಾಡಿ ಕ್ಯಾಲ್ಕುಲೇಟರ್ಲಿ 0.826 ಓಕೆ 0.826 ಆಮೇಲೆ 751 0.751 ಆಮೇಲೆ
ಡಿಸ್ಕೌಂಟಿಂಗ್ ರೇಟ್ ಪಿ ವಿ ಫ್ಯಾಕ್ಟರ್ ಇದು ಪ್ರಾಬ್ಲಮ್ ಅಲ್ಲೇ ಕೊಟ್ಬಿಟ್ಟಿದ್ದಾನೆ ಅಂತಾನೆ ಅನ್ಕೊಳ್ಳಿ. ಸೊ ಏನು ಪ್ರಾಬ್ಲಮ್ ಇಲ್ಲ ನನಗೆ. ಸೊ ಇಷ್ಟು ಕ್ವಶನ್ ಅಲ್ಲಿ ಅವ್ನು ಕೇಳ್ಬಿಟ್ಟು ಅದಾದ್ಮೇಲೆ ಒಂದು ಕ್ವಶನ್ ಕೇಳ್ತಾನೆ ಏನು ಅಂತ ಅಂದ್ರೆ, ಸೊ ಅವ್ನು ಕ್ವಶನ್ ಕೇಳೋದು ಏನು ಅಂತ ಅಂದ್ರೆ, ಈ ಪ್ರಾಜೆಕ್ಟ್ ಎಕ್ಸ್ ಪ್ರಾಜೆಕ್ಟ್ ವೈ ಇದೆಯಲ್ಲಪ್ಪ, ವಿಚ್ ಆಫ್ ದ ಟೂ ಪ್ರಾಜೆಕ್ಟ್ಸ್ ಶುಡ್ ಬಿ ಅಕ್ಸೆಪ್ಟೆಡ್ ಅಂತ ಒಂದು ಕ್ವಶನ್ ಕೇಳ್ಬಿಡ್ತಾನೆ ಅಂತ ಅನ್ಕೊಳ್ಳಿ. ವಿಚ್ ಆಫ್ ದ ಟೂ ಪ್ರಾಜೆಕ್ಟ್ಸ್ ಶುಡ್ ಬಿ ಅಕ್ಸೆಪ್ಟೆಡ್ ಕ್ವಶನ್ ಕೇಳಿದೆ ಇವಾಗ. ಸೊ ಇವಾಗ ನಾನೇನು ಮಾಡ್ಬೇಕಪ್ಪ, ಆನ್ಸರ್ ಮಾಡ್ಬೇಕು ಇವಾಗ. ಐದರ್ ಶಲ್ ಐ ಗೋ ಫಾರ್ ಸೆಲೆಕ್ಷನ್ ಆಫ್ ಪ್ರಾಜೆಕ್ಟ್ ಎಕ್ಸ್, ಪ್ರಾಜೆಕ್ಟ್ ಎಕ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳ, ಅಥವಾ ಪ್ರಾಜೆಕ್ಟ್ ವೈ ನ ಸೆಲೆಕ್ಟ್ ಮಾಡ್ಕೊಳ್ಳ. ಸೊ ಬಿಗ್ ಕ್ವಶನ್ ಇವಾಗ. ನಾವು ಸರ್ ಈ ಇದನ್ನು ಹೆಂಗ್ ಮಾಡಬೇಕು ಸರ್ ನಾನು ಇವಾಗ, ಐ ಥಿಂಕ್ ಇದನ್ನೆಲ್ಲ ನೀವು ಆಲ್ರೆಡಿ ಮಾಡಿರ್ತೀರಾ, ಸೊ ನಾನೇನು ನಿಮಗೆ ಅಷ್ಟೊಂದು ಡೀಟೇಲಿ ಹೇಳುವಂಥ ಅವಶ್ಯಕತೆ ಇಲ್ಲ. ಬಟ್ ಸ್ಟಿಲ್ ನಾನೇನು ಮಾಡ್ತೀನಿ ನಿಮಗೆ ಇಲ್ಲಿ ಕ್ಯಾಲ್ಕುಲೇಷನ್ನ ತೋರಿಸ್ತಾ ಹೋಗ್ತೀನಿ. ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ಸೊ ಒಂದು ನಿಮ್ಮ ಇಯರು ಝೀರೋ ಇಂದ ತಗೊಳ್ತೀನಿ. ಯಾಕೆ ಝೀರೋ ತಗೊಳ್ತೀನಿ ಹೇಳಿ. ಕರೆಂಟ್ ಇಯರ್, ಕರೆಂಟ್ ಇಯರ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡೋದು ಎಷ್ಟಪ್ಪ ಪ್ರಾಜೆಕ್ಟ್ ಎಕ್ಸ್ಗೆ? 40,000 ರೂಪಾಯಿ. ಅದಾದ್ಮೇಲೆ ನೀವು ವರ್ಷ ವರ್ಷ ನಿನಗೆ ಬರುವಂತ ಇನ್ಫ್ಲೋ ಎಷ್ಟು, 10,000, 20,000, 20,000, 6,000, 4,000 ಈ ತರ ಬರುತ್ತೆ. ನಾ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಎಷ್ಟು ಪರ್ಸೆಂಟ್ ಇದಪ್ಪ, 10%ಗೆ. ಸೊ ಏನ್ ಮಾಡ್ತೀನಿ, ಜಸ್ಟ್ ತಗೊಳ್ತಾ ಹೋಗ್ತೀನಿ, ಸಾರಿ ಇಲ್ಲಿಂದ ತಗೋತೀನಿ. ಇಲ್ಲಿ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಎಷ್ಟಿರುತ್ತೆ ಝೀರೋ ಇಯರ್ ಅಲ್ಲಿ? ಒನ್ ಇರುತ್ತೆ. ನಾ ಈಗ ಏನ್ ಮಾಡ್ತೀನಿ, ಪ್ರೆಸೆಂಟ್ ವ್ಯಾಲ್ಯೂ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀನಿ, 40,000 ಮಲ್ಟಿಪ್ಲೈಡ್ ಬೈ ಒನ್, ಜಸ್ಟ್ ಡ್ರ್ಯಾಗ್ ಮಾಡ್ಕೊಂಡು ಹೋಗ್ತೀನಿ. ಒಂದು ಕರೆಕ್ಷನ್ ನೀವು ಮಾಡ್ಕೊಳ್ಬೇಕು, ಇದನ್ನ ಬ್ರಾಕೆಟ್ ಅಲ್ಲಿ ಹಾಕ್ಬೇಕು. ಯಾಕೆ ಬ್ರಾಕೆಟ್ ಅಲ್ಲಿ ಹಾಕ್ಬೇಕು ಹೇಳಿ ನೋಡೋಣ, ಅಥವಾ ಒಂದೇ ನಿಮಿಷ, ಇದನ್ನ ಬ್ರಾಕೆಟ್ ಅಲ್ಲಿಗಿಂತ ಯು ಶುಡ್ ಪುಟ್ ಇಟ್ ಇನ್ ಮೈನಸ್ ಸಿಂಬಲ್. ಯಾಕೆ ಮೈನಸ್ ಸಿಂಬಲ್ ಅಲ್ಲಿ ಹಾಕ್ಬೇಕು ಗೊತ್ತಾ? ಸೊ ಮೈನಸ್ ಸಿಂಬಲ್ ಅಲ್ಲಿ ಯಾಕೆ ಹಾಕ್ತೀನಿ ಅಂತ ಅಂದ್ರೆ, ಸೊ ಕ್ಯಾಶ್ ಔಟ್ ಫ್ಲೋ ಇದು, ಇನ್ ಮಿಕ್ಕಿರೋವೆಲ್ಲವೂ ಕ್ಯಾಶ್ ಇನ್ಫ್ಲೋ. ನಾನು ಮೊದಲನೇ ವರ್ಷ 40,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತೀನಿ, ಅದಾದ್ಮೇಲೆ ವರ್ಷ ವರ್ಷ ನನಗೆ ಏನ್ ಬರುತ್ತೆ, 10,000, 20,000, 20,000, 6,000 ಅನ್ನಂಗೆ ಏನಾಗ್ತಾ ಹೋಗುತ್ತೆ, ನಿಮ್ಗೆ ರಿಟರ್ನ್ಸ್ ಬರ್ತಾ ಹೋಗುತ್ತೆ. ಸೊ ಅದರಿಂದ ಇದು 40,000 ರೂಪಾಯಿ ಹೋಗೋದು ದುಡ್ಡು. ಸೊ ರಿಟರ್ನ್ ಬರೋದು ನನಗೆ 10,000, 20,000, ಅದು ಇನ್ಫ್ಲೋ. ಸೊ ಅದಕ್ಕೆ 40,000 ರೂಪಾಯಿ ಔಟ್ ಫ್ಲೋನ ನಾನು ಮೈನಸ್ ಸಿಂಬಲ್ ಅಲ್ಲಿ ತೋರಿಸಿದೆ, ಇನ್ ಮಿಕ್ಕಿರೋದ್ನೆಲ್ಲ ಏನ್ ಮಾಡಿದೆ, ಪ್ಲಸ್ ಸಿಂಬಲ್ ಅಲ್ಲಿ ತೋರಿಸಿದೆ. ನಾವು ನನ್ನ ಟೋಟಲ್ ಎನ್ ಪಿ ಪಿ ಬಂದು ಎಷ್ಟಾಗತ್ತೆ, ಏನ್ ಮಾಡ್ತೀರಾ? ಸಮ್ ಆಫ್ ಏನಿಲ್ಲ, ಇಷ್ಟನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಆಯ್ತು, 7,208 ಬರುತ್ತಾ? ಓಕೆ, 7,208 ಬರುತ್ತೆ. ಏನಿದು 7,208? ನಿಮ್ಮ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಏನು ಸರ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತ ಅಂದ್ರೆ, ಸೊ ನಿನ್ನ ಆರ್ಗನೈಸೇಷನ್ ಅಲ್ಲಿ, ಸೊ ನೀನು ಇವತ್ತಿನ ದಿನ 40,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ, ಸೊ ವಾಟ್ ಎಕ್ಸಾಕ್ಟ್ಲಿ ಫಾರ್ ಟುಡೇ, ವಾಟ್ ಎಕ್ಸಾಕ್ಟ್ಲಿ ವಿಲ್ ಬಿ ಯುವರ್ ಅರ್ನಿಂಗ್ಸ್ ದಟ್ ಯು ವಿಲ್ ಗೋನ್ ಟು ಗೆಟ್? ಸೊ ನಿನ್ನ ಎಷ್ಟು ನಿನಗೆ ಫೈನಲ್ ಆಗಿ ನಿನಗೆ ಕ್ಯಾಶ್ ಫ್ಲೋ ಆಗೋದು? ನಾವು ಸುಮ್ಮನೆ ಜನರಲ್ ಆಗಿ ಹೇಳ್ಬಿಟ್ರೆ ಏನಾಗುತ್ತೆ, 10, 20, 20, 50,000, 10, 60,000 ರೂಪಾಯಿ, ಏ 40,000 ರೂಪಾಯಿ ದುಡ್ಡು ಹಾಕಿ 60,000 ರೂಪಾಯಿ ಬಂತು, 20,000 ರೂಪಾಯಿ ಲಾಭ ಅಂತ ಹೇಳ್ಬಿಡ್ತೀರ ನೀವು. ಬಟ್ ನೀವು ಆ ರೀತಿ ಹೇಳೋಂಗೆ ಇಲ್ಲ. ಯಾಕೆ? ನೀವು ಡಿಸ್ಕೌಂಟಿಂಗ್ ಫ್ಯಾಕ್ಟರ್ನ ಕನ್ಸಿಡರ್ ಮಾಡೋದೇ ಇಲ್ಲ, ಜನರಲ್ ಆಗಿ ಹೇಳ್ಬಿಡ್ತೀರ ಏನಂತ, 40,000 ರೂಪಾಯಿ ಇವತ್ತು ದುಡ್ಡು ಹಾಕಿದ್ದೆ, ನನಗೆ 5 ವರ್ಷ ಬಿಟ್ಕೊಂಡು ಟೋಟಲ್ ನನಗೆ ಸಿಕ್ಕಿದ್ದು 60,000 ರೂಪಾಯಿ, 20,000 ರೂಪಾಯಿ ಲಾಭ ಅಂತೀರ. ಬಟ್ ಆ ರೀತಿ ಆ ತರ ಹೇಳಲೇಬಾರ್ದು ನಾವು. ಯಾಕೆ? ಬಿಕಾಸ್
ದ ಟೈಮ್ ವ್ಯಾಲ್ಯೂ ಆಫ್ ಮನಿ ಏನಾಗ್ತಾ ಹೋಗುತ್ತೆ, ಟೈಮ್ ಟು ಟೈಮ್ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಈ ತರ ವೇರಿಯೇಷನ್ ಆಗೋದ್ರಿಂದ ಏನಾಗುತ್ತೆ, ನಿಮ್ಮ ವ್ಯಾಲ್ಯೂ ಅಥವಾ ನಿಮ್ಮ ಒಂದು ವ್ಯಾಲ್ಯೂ ಆಫ್ ಮನಿ ಏನಾಗ್ತಾ ಹೋಗುತ್ತೆ, ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ಅದ್ರ ಪ್ರಕಾರ ಇವಾಗ ಏನಾಯ್ತು ನನಗೆ ಗೊತ್ತಾಗಿದ್ದು ಎಷ್ಟು ಅಂತ ಅಂದ್ರೆ, ನೀನ್ 40,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ, 40,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ, ಸೊ ನಿನಗೆ 5 ವರ್ಷದಲ್ಲಿ ಬರೋ ರಿಟರ್ನ್ ಎಷ್ಟು ಅಂತ ಅಂದ್ರೆ 47,208 ರೂಪಾಯಿ ಅಂತ ಅರ್ಥ. ಐದು ವರ್ಷದ ಟೋಟಲ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಕಾಣಿಸುತ್ತೆ ನೋಡಿ, 47,208. ನೀವು ಹಾಕಿದ 40,000 ರೂಪಾಯಿ ಇನ್ವೆಸ್ಟ್ಮೆಂಟ್ ನಿಮಗೆ ಬಂದಿದ್ದೆಷ್ಟು, 47,208. ಸೊ ಅಲ್ಲಿಗೆ ನಿಮ್ಗೆ ಆಗುವಂತಹ ಲಾಭ ಬಂದು ಎಷ್ಟಾಗತ್ತಪ್ಪ, 7,208. ನಾವ್ ಇದು ನಾನು ಮಾಡ್ತಿರೋದು ಯಾವ್ದಕ್ಕಪ್ಪ, ಪ್ರಾಜೆಕ್ಟ್ ಎಕ್ಸ್ಗೆ. ನಾವ್ ಇದೇ ರೀತಿ ಐ ಹ್ಯಾವ್ ಟು ಡೂ ಇಟ್ ಫಾರ್ ಪ್ರಾಜೆಕ್ಟ್ ನಾನು ಏನ್ ಮಾಡ್ತೀನಿ, ಜಸ್ಟ್ ಹಾಗೆ ಏನ್ ಮಾಡ್ತೀನಿ, ಇದನ್ನ ಮತ್ತೆ ತಗೊಳ್ತೀನಿ. ಬಟ್ ಹಿಯರ್ ವಾಟ್ ಐ ವಿಲ್ ಗೋಯಿಂಗ್ ಟು ಡು, ಐ ವಿಲ್ ಗೋಯಿಂಗ್ ಟು ಚೇಂಜ್ ದ ವ್ಯಾಲ್ಯೂಸ್. ಚೇಂಜ್ ವ್ಯಾಲ್ಯೂಸ್ ಹೆಂಗ್ ಚೇಂಜ್ ಮಾಡ್ತೀನಿ ನಾನು, ವೈ ಪ್ರಾಜೆಕ್ಟ್ ಎಷ್ಟಪ್ಪ ಇನ್ವೆಸ್ಟ್ಮೆಂಟ್ ಇದ್ದಿದ್ದು, 60,000 ಇದ್ದಿದ್ದು, ಮೈನಸ್ 60,000 ಇದ್ದಿದ್ದು. ಇಲ್ಲೇನ್ ಮಾಡ್ತೀನಿ ನಾನು, 5 ವರ್ಷ ಎಷ್ಟು ಇನ್ಫ್ಲೋ ಆಯ್ತಲ್ಲ, ಆ ಇನ್ಫೋ ತಗೊಳ್ತೀನಿ, ಕಾಪಿ ಪೇಸ್ಟ್ ಮಾಡ್ಕೊಳ್ತೀನಿ ಇದನ್ನ. ಮಾಡದ್ನಾ, ಈಗ ನಾನು ಏನ್ ಮಾಡ್ತೀನಿ, ಎನ್ ಪಿ ವಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ತೀನಿ. ಎಷ್ಟು ಚೆಕ್ ಮಾಡಿ, ಎಲ್ಲ ಕರೆಕ್ಟ್ ಆಗಿದೆಯಾ? ಹಾ, ಎಲ್ಲ ಮಲ್ಟಿಪ್ಲಿಕೇಶನ್ ಆಗಿದೆ. ಓಕೆ ಫೈನ್. ಸೊ ಈಗ ಚೆಕ್ ಮಾಡ್ತೀನಿ, ಇಸ್ ಈಕ್ವಲ್ ಟು ಸಮ್ ಆಫ್ ಬ್ರಾಕೆಟ್. ಎಷ್ಟಪ್ಪ ಬಂತ ಆನ್ಸರ್? ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ನನಗೆ 5 ವರ್ಷ ಆದ್ಮೇಲೆ 66,968 ರೂಪಾಯಿ ಬರುತ್ತೆ. ಸೊ ಅದರಿಂದ ನಾನು ಏನ್ ಮಾಡ್ತೀನಿ, ಸೊ ನಾನು ಎನ್ ಪಿ ವಿ ಬಂದು ನನಗೆ ಅಡಿಷನ್ ಎಷ್ಟು ಬಂದಂಗಾಯ್ತು ಇನ್ಕಮ್, 66,968. ನೌ ದ ಕ್ವಶನ್ ಇಯರ್ ಇಸ್, ಐ ಹ್ಯಾವ್ ಟು ಟೇಕ್ ಅ ಡಿಸಿಷನ್. ನೌ 40,000 ಇನ್ವೆಸ್ಟ್ ಮಾಡಿಬಿಟ್ಟು 47,208 ರೂಪಾಯಿ ತಗೊಳ್ಳೋದು ವರ್ತಾ, 60,000 ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು 66,968 ರೂಪಾಯಿ ತಗೊಳ್ಳೋದು ವರ್ತ. ಈಗ ಇದೆರಡರಲ್ಲಿ ಯಾವ್ದು ಯಾವ್ದು ಬೆಟರ್ ಅಂತ ಹೇಳ್ತೀರಾ ಹೇಳಿ? 60,000 ಸೆಲೆಕ್ಟ್ ಮಾಡ್ತೀರಾ? ಈಗ ನಾನು ಕೇಳ್ತಿರೋದು ನಿಮ್ಗೆ, 40,000 ರೂಪಾಯಿ ಇನ್ವೆಸ್ಟ್ ಮಾಡೋದು ಬೆಟರಾ, 60,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡೋದು ಬೆಟರಾ? ಸಿ, ಡಿಸಿಷನ್ಸ್ ಯಾವಾಗ್ಲೂ ಹೆಂಗ್ ತಗೋಬೇಕು, ಬೇಸ್ಡ್ ಆನ್ ದ ಎನ್ ಪಿ ವಿ ವ್ಯಾಲ್ಯೂ. ನಾವು ಎನ್ ಪಿ ವಿ ಮೇಲೆ ಏನ್ ಮಾಡ್ಬೇಕು, ಡಿಸಿಷನ್ ತಗೊಳ್ಬೇಕು. ಸರ್, ಹೆಂಗ್ ತಗೊಳ್ತೀರಾ? ಸೊ ಯಾವ್ದು ನಿಮ್ಗೆ ಹೈಯೆಸ್ಟ್ ಎನ್ ಪಿ ವಿ ಕೊಡುತ್ತೋ ಅದನ್ನ ಏನ್ ಮಾಡ್ಬೇಕು, ಸೆಲೆಕ್ಟ್ ಮಾಡ್ಬೇಕು. ಈಗ ನನಗೆ ಯಾವ್ದನ್ನಪ್ಪ, ಯಾವ್ದ್ರಲ್ಲಪ್ಪ ಹೈಯೆಸ್ಟ್ ನನಗೆ ಎನ್ ಪಿ ವಿ ತೋರಿಸ್ತಾ ಇರೋದು? ಪ್ರಾಜೆಕ್ಟ್ ಎಕ್ಸ್. ನಾವು ಪ್ರಾಜೆಕ್ಟ್ ಎಕ್ಸ್ ಅಲ್ಲಿ ನಾನು ಏನ್ ಮಾಡ್ಬೇಕು, ನಾನು ನನಗೆ ಏನಾಗ್ತಾ ಇದೆ, ಹೈಯೆಸ್ಟ್ ಕಾಂಟ್ರಿಬ್ಯೂಷನ್, ಸಾರಿ ಹೈಯೆಸ್ಟ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಬರ್ತಾ ಇದೆ. ಸೊ ಅದರಿಂದ ಏನ್ ಮಾಡ್ತೀನಿ ನಾನು, ನನ್ನ ಒಂದು ಡಿಸಿಷನ್ ಏನ್ ಮಾಡ್ಬಿಡ್ತೀನಿ ಹೇಳ್ತೀನಿ ಏನಂತ. ಸರ್, ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ಪ್ರಾಜೆಕ್ಟ್ ವೈ, ಇಟ್ ಇಸ್ ಬೆಟರ್ ಟು ಸೆಲೆಕ್ಟ್ ಪ್ರಾಜೆಕ್ಟ್ ಎಕ್ಸ್ ಬಿಕಾಸ್ ಇಟ್ ಗಿವ್ಸ್ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಅಂತ. ಸೊ ನನ್ನ ಡಿಸಿಷನ್ ಏನಾಯ್ತು, ಈಗ ಪ್ರಾಜೆಕ್ಟ್ ಎಕ್ಸ್ ನ ಏನ್ ಮಾಡ್ತೀನಿ, ಸೆಲೆಕ್ಟ್ ವಿಚ್ ಆಫ್ ದ ಟೂ ಪ್ರಾಜೆಕ್ಟ್ ಶುಡ್ ಬಿ ಅಕ್ಸೆಪ್ಟೆಡ್ ನೌ ಬೇಸ್ಡ್ ಆನ್ ದ ಎನ್ ಪಿ ವಿ ಅಟ್ ಡಿಸ್ಟ್ 10% ಡಿಸ್ಕೌಂಟ್ ರೇಟ್, ಮೈ ಸೆಲೆಕ್ಷನ್ ವಿಲ್ ಗೋಯಿಂಗ್ ಟು ಬಿ ಪ್ರಾಜೆಕ್ಟ್ ಎಕ್ಸ್ ಅಂತ ಏನ್ ಮಾಡ್ತೀನಿ, ಮೆನ್ಷನ್ ಮಾಡ್ತೀನಿ. ನಾ ಇದು ಏನು, ಮ್ಯಾನ್ಯುಯಲ್ ಆಗಿ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಎನ್ ಪಿ ವಿನ ಕ್ಯಾಲ್ಕುಲೇಷನ್ ಮಾಡೋದು ಹೆಂಗೆ ಅಂತ. ಸೊ ಇಷ್ಟೊಂದೆಲ್ಲ ಸರ್ಕಸ್ ಮಾಡ್ಬೇಕಾ ನಾನು ಪ್ರಾಬ್ಲಮ್ನ ಮಾಡ್ಬೇಕಂತ ಅಂದ್ರೆ, ನಾವು ದೆನ್ ಇನ್ ದ ಎಕ್ಸೆಲ್ ಶೀಟ್ ಯು ಹ್ಯಾವ್ ಅ ವೆರಿ ಕಂಫರ್ಟಬಲ್ ಆಪ್ಷನ್ ವೇರ್ ಯು ವಿಲ್ ಗೆಟ್ ಕ್ಲಿಯರ್ ಕಟ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಅನ್ ಅವೈಲಬಿಲಿಟಿ ಆಫ್ ನೋ ದ ಈಸಿ ಕ್ಯಾಲ್ಕುಲೇಷನ್ಸ್ ವಿಲ್ ಗೋಯಿಂಗ್ ಟು ಬಿ ಡನ್ ವೆನ್ ಯು ಆರ್ ಇನ್ ದ ಎಕ್ಸೆಲ್. ಎಕ್ಸೆಲ್ ಅಲ್ಲಿ ಮಾಡ್ಬೇಕಾದಾಗ ನಿಮ್ಗೇನು, ಇಟ್ ಇಸ್ ವೆರಿ ಮಚ್ ಈಸಿ. ಸೊ ನೀವು ಇಷ್ಟೊಂದೆಲ್ಲ ಕಷ್ಟಪಡುವಂತ ಅವಶ್ಯಕತೆ ಇಲ್ಲ. ಸರ್, ಹಾಗಾದ್ರೆ ಎಕ್ಸೆಲ್ ಅಲ್ಲಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ ಸರ್? ನಾ ಸೇಮ್ ಎಕ್ಸಾಂಪಲ್ ತಗೊಳ್ತೀನಿ. ಸೊ ಎಕ್ಸಾಂಪಲ್ ತಗೊಂಡು ಐ ವಿಲ್ ಟೆಲ್ ಯು ಹೌ ಎಕ್ಸಾಕ್ಟ್ಲಿ ಇಟ್ ವಿಲ್ ಗೋಯಿಂಗ್ ಟು ವರ್ಕ್ ಔಟ್ ಅಂತ.
ನಾ ಡಿಸ್ಕೌಂಟ್ ರೇಟ್ 10% ಇದೆ ನನಗೆ ನೋಡಿ ಇವೆಲ್ಲ ಏನು ಬೇಡವೇ ಬೇಡ ಐ ವಿಲ್ ಜಸ್ಟ್ ಡಿಲೀಟ್ ಆಲ್ ದೀಸ್ ಥಿಂಗ್ಸ್ ನಾವು ಓಕೆ ನನಗೆ ಪ್ರಾಜೆಕ್ಟ್ ಎಕ್ಸ್ ಓಕೆ ಇದು ಬೇಕಾಗುತ್ತೆ ಆಮೇಲೆ ಓಕೆ ರೇಂಜ್ ಆಫ್ ವ್ಯಾಲ್ಯೂಸ್ ಬೇಕಾಗುತ್ತೆ ದಟ್ಸ್ ಇಟ್ ನನಗೆ ಬೇರೆ ಇನ್ನೇನು ಬೇಕಾಗಲ್ಲ ಅಂತೆ ಓಕೆ ನಾ ಸೊ ಒಂದು ಕರೆಕ್ಷನ್ಸ್ ಮಾಡ್ಕೋಬೇಕು ಇದನ್ನು ಮೈನಸ್ ಸಿಂಬಲಲ್ಲಿ ಇಟ್ಕೊಳ್ಳಿ ಇದನ್ನು ಮೈನಸ್ ಸಿಂಬಲಲ್ಲಿ ಇಟ್ಕೊಳ್ಳಿ ಓಕೆ ನಾ ಸೊ ಸಿಂಪಲ್ ಈಸಿ ವೇ ಆಫ್ ಕ್ಯಾಲ್ಕುಲೇಷನ್ ಆಫ್ ಎನ್ ಪಿ ವಿ ಹಿಯರ್ ಏನಿಲ್ಲ ಇಸ್ ಈಕ್ವಲ್ ಟು ಎನ್ ಪಿ ವಿ ಓಪನ್ ದ ಬ್ರಾಕೆಟ್ ಏನಪ್ಪ ಫಸ್ಟ್ ಕೇಳ್ತಾ ಇರೋದವನು ಕಾಣಿಸ್ತಾ ಇದೆಯಾ ಅವನೇನು ಕೇಳ್ತಾ ಇದ್ದಾನೆ ಅಂತ ಓಕೆ ಮೇ ಬಿ ನಿಮಗೆ ವಿಸಿಬಲ್ ಇಲ್ಲ ಅಂತ ಅನ್ಸುತ್ತೆ ಇದು ಓಕೆ ಸೊ ವಾಟ್ ಐ ವಿಲ್ ಡು ಫಸ್ಟ್ ಐ ವಿಲ್ ಟೇಕ್ ದ ರೇಟ್ ಕಮ ವ್ಯಾಲ್ಯೂ ಎಷ್ಟು ವರ್ಷದ ಇನ್ಫ್ಲೋ ಬರುತ್ತಲ್ಲ ಅಷ್ಟು ಇನ್ಫೋ ಏನು ಮಾಡಿ ಇನ್ಫ್ಲೋ ತಗೊಳ್ಳಿ ಬ್ರಾಕೆಟ್ ಕ್ಲೋಸ್ ಮಾಡಿ ಪ್ಲಸ್ ಸಿಂಬಲ್ ಕೊಡಿ ಎಷ್ಟಪ್ಪ ಇನ್ವೆಸ್ಟ್ಮೆಂಟ್ ಮಾಡ್ತಿರೋದು ಅದನ್ನ ತಗೊಳ್ಳಿ ಜಸ್ಟ್ ಐ ಜಸ್ಟ್ ಚೆಕ್ ಇಟ್ ಔಟ್ ವೆದರ್ ಕರೆಕ್ಟ್ ಆಗಿ ಬರುತ್ತಾ ಇಲ್ವ ನೋಡೋಣ ಒಂದು ನಿಮಿಷ How much you got here? 7,227. Okay, now. ನಾನು ಮಾಡಿದ ಇಷ್ಟೇ ಕೆಲಸ ಓಕೆ ಇನ್ನೊಂದ್ಸಲಿ ತೋರಿಸ್ಬಿಡ್ತೀನಿ ಎನ್ ಪಿ ವಿ ಓಪನ್ ದ ಬ್ರಾಕೆಟ್ ರೇಟ್ ತಗೊಳ್ಳಿ ಫಸ್ಟು 10% ಕಮ ಎಷ್ಟು ವರ್ಷದ ಇನ್ಫ್ಲೋ ಬರುತ್ತಲ್ಲ ಅಷ್ಟು ವರ್ಷದ ಇನ್ಫ್ಲೋನ ಏನು ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ಕ್ಲೋಸ್ ದ ಬ್ರಾಕೆಟ್ ಪ್ಲಸ್ ಸಿಂಬಲ್ ಕೊಡಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಆ ಇನ್ವೆಸ್ಟ್ಮೆಂಟನ್ನ ತಗೊಳ್ಳಿ ಜಸ್ಟ್ ಎಂಟರ್ ಪ್ರೆಸ್ ಮಾಡಿ ನಾ ಎಷ್ಟಪ್ಪ ಬಂತು ವ್ಯಾಲ್ಯೂಸು ನೋಡಿ ಚೆಕ್ ಮಾಡಿ ಹೇಳಿ ಎನ್ ಪಿ ವಿ ಎಷ್ಟು ಬಂತು ಎಕ್ಸ್ ಪ್ರಾಜೆಕ್ಟ್ ಎಕ್ಸ್ದು ಪ್ರಾಜೆಕ್ಟ್ ವೈದ್ ಎಷ್ಟು ಬಂದಿದೆ ನಾವು ಸುಮ್ಮನೆ ಹಾಗೆ ಜಸ್ಟ್ ನಾನು ಈ ಕಡೆಗೆ ಡ್ರ್ಯಾಗ್ ಮಾಡ್ತೀನಿ ಮ್ಯಾನ್ಯುಯಲ್ ಕ್ಯಾಲ್ಕುಲೇಷನ್ ಮಾಡ್ಬೇಕಾದಾಗ ಎಷ್ಟು ಬಂದಿತ್ತು ನೋಡ್ತೀನಿ ಎಷ್ಟಪ್ಪ ಬಂದಿದೆ ಅಬ್ಸರ್ವ್ ಮಾಡಿ ಐ ಥಿಂಕ್ ಎರಡು ಕಾಣಿಸ್ತಾ ಇದೆ ಅನ್ಸುತ್ತೆ ನಿಮಗೆ ಇಲ್ಲಿ ಎನ್ ಪಿ ವಿ ನೋಡಿ ಅಲ್ಲಿ ಎನ್ ಪಿ ವಿ ನೋಡಿ ಎನ್ ಪಿ ವಿ 7,208 ಇಲ್ಲಿ ಎನ್ ಪಿ ವಿ 7,228 ಪ್ರಾಜೆಕ್ಟ್ ವೈದು ಎನ್ ಪಿ ವಿ 6,968 ಎನ್ ಪಿ ವಿ 6,987 ಸರ್ ಯಾಕೆ ಸರ್ ಇದು ಇಷ್ಟೊಂದು ಲೈಟ್ ಆಗಿ ಸ್ವಲ್ಪ ಡಿಫ್ರೆನ್ಸ್ ಇದೆಯಲ್ಲ ಯಾಕೆ ಡಿಫ್ರೆನ್ಸ್ ತಗೊಳ್ತಾ ಇದೆ ಬಟ್ ಅಲ್ಟಿಮೇಟ್ಲಿ ಡಿಸಿಷನ್ ವಿಲ್ ಬಿ ಸೇಮ್ ಬಟ್ ನಿಮ್ಗೆ ಇರೋದು 20-20 ರೂಪಾಯಿ ವೇರಿಯೇಷನ್ ಯಾಕೆ ಆಗ್ತಾ ಇದೆ ಅಂತ ಅಂದ್ರೆ ನಾವು ಇಲ್ಲಿ 0.909 ಬರೀ 3 ಡೆಸಿಮಲ್ ಮಾತ್ರ ತಗೊಂಡ್ವಿ ಬಟ್ ಇದೇನ್ ಮಾಡುತ್ತೆ ಅಂದ್ರೆ ಇದು ಫುಲ್ ಕ್ಯಾಲ್ಕುಲೇಷನ್ ತಗೊಂಡ್ಬಿಡುತ್ತೆ ಅದೇನೋ ಬರುತ್ತಲ್ಲ 0.909 ಆದ್ಮೇಲೆ ಎಷ್ಟೊಂದು ಡಿಜಿಟ್ಸ್ ಬರುತ್ತಲ್ಲ ಅದನ್ನೆಲ್ಲ ತಗೊಂಡು ಮಲ್ಟಿಪ್ಲೈ ಮಾಡೋದ್ರಿಂದ ಏನಾಗುತ್ತೆ ವ್ಯಾಲ್ಯೂ ಬಂದು ಈ ತರ ಒಂದು 10 or 20 ರುಪೀಸ್ ಏನಾಗುತ್ತೆ ಡಿಫ್ರೆನ್ಸ್ ತೋರಿಸುತ್ತೆ ನಾವು ದ ಡಿಸಿಷನ್ ಏನಾಯ್ತು ಸೊ ಆಬ್ವಿಯಸ್ಲಿ ಪ್ರಾಜೆಕ್ಟ್ ಎಕ್ಸ್ನ ಏನ್ ಮಾಡಬೇಕು ಸೆಲೆಕ್ಟ್ ಮಾಡ್ಕೋಬೇಕು ಇಷ್ಟೆಲ್ಲ ಕ್ಯಾಲ್ಕುಲೇಷನ್ ನಾವು ಎಲ್ಲಿ ಮಾಡಿದ್ವಿ ಈ ಜಾಗದಲ್ಲಿ ಮಾಡಿದ್ವಿ ಇಷ್ಟೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಫೈನಲ್ ಆಗಿ ನೀವೇನ್ ಮಾಡಿದ್ದು ರಿಸಲ್ಟ್ ಸೆಲೆಕ್ಟ್ ಮಾಡಿದ್ದು ಬಟ್ ಆದ್ರೆ ನಿಮ್ಮ ಎಕ್ಸೆಲ್ ಶೀಟ್ ಅಲ್ಲಿ ನಿಮ್ಗೆ ತುಂಬಾ ಈಸಿಯಾಗಿ ಏನ್ ಮಾಡ್ತಾನೆ ಕ್ಯಾಲ್ಕುಲೇಷನ್ ತೋರಿಸ್ಬಿಡ್ತಾನೆ ಏನಂತ ಸೊ ಹೌ ಎಕ್ಸಾಕ್ಟ್ಲಿ ಎನ್ ಪಿ ವಿ ಶುಡ್ ಬಿ ಕ್ಯಾಲ್ಕುಲೇಟೆಡ್ ಅಂತ ಅರ್ಥ ಆಯ್ತಾ ಕಾನ್ಸೆಪ್ಟ್ ನಿಮ್ಗೆ ಇದು ಸೊ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಏನಾಯ್ತು 40,000-60,000 ಪ್ರಾಬ್ಲಮ್ ಅಲ್ಲೇ ಕೊಟ್ಟಿದ್ದಾನೆ ಕ್ಯಾಶ್ ಫ್ಲೋ ಫಸ್ಟ್ 5 ವರ್ಷ ಎಷ್ಟೆಷ್ಟು ಕ್ಯಾಶ್ ಇನ್ಫ್ಲೋ ಬರುತ್ತೆ ಅಂತ ಕೊಟ್ಟಿದ್ದಾನೆ ಡಿಸ್ಕೌಂಟ್ ರೇಟ್ ಕೊಟ್ಟಿದ್ದಾನೆ 10% 10% ಸೊ ಎನ್ ಪಿ ವಿ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕಾದ ಯಾಕೆ ಅಂತ ಅಂದ್ರೆ ಅಬ್ಸರ್ವ್ ಮಾಡಿ ಇಲ್ಲಿ ಫಸ್ಟ್ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗಿರೋದು ರೇಟ್ ಡಿಸ್ಕೌಂಟ್ ರೇಟ್ ಎಷ್ಟು ಕೊಟ್ಟಿದ್ದಾನೆ ಅದು ಅದಾದ್ಮೇಲೆ ನೆಕ್ಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕಾಗಿರೋದೇನು ಕ್ಯಾಶ್ ಇನ್ಫ್ಲೋ ಅದು ಒಂದು ರೇಂಜ್ ಇರುತ್ತಲ್ಲ 1-5 ಇಯರ್ಸ್ 1-10 ಇಯರ್ಸ್ ಆ ರೇಂಜ್ ನ ಏನ್ ಮಾಡ್ಬೇಕು ಸೆಲೆಕ್ಟ್ ಮಾಡ್ಕೋಬೇಕು ಬ್ರಾಕೆಟ್ ಕ್ಲೋಸ್ ಮಾಡಿ ಪ್ಲಸ್ ಸಿಂಬಲ್ ನ ಕೊಟ್ಟು ಅದಾದ್ಮೇಲೆ L5 ಅಂದ್ರೆ ಏನಪ್ಪ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟೋ 46 ರೂಪಾಯಿ ಮಾಡಿದಾನಲ್ಲ ಅದು ರಿಮೆಂಬರ್ ಫರ್ಗೆಟ್ ಮರೆಯೋದಕ್ಕೆ ಹೋಗ್ಬೇಡಿ ಏನು ಅಂತ ಅಂದ್ರೆ ಸೊ ಇಲ್ಲಿ 40,000 ಹಿಂದೆ ಮೈನಸ್ ಸಿಂಬಲ್ ನ ಕೊಡುವಂಥದ್ದು ಸೊ ಯಾಕೆ ಮೈನಸ್ ಸಿಂಬಲ್ ಕೊಡಬೇಕು ಇಲ್ಲಿ ಪ್ಲಸ್ ಬರೋದಕ್ಕೆ ಅಕಸ್ಮಾತ್ ಇಲ್ಲಿ ನೀವು ಮೈನಸ್ ಸಿಂಬಲ್ ನ ತೆಗೆದ್ಬಿಟ್ರೆ ಏನಾಗುತ್ತೆ ಇಲ್ಲೇನಾಗುತ್ತೆ ಅದು ಎಲ್ಲವೂ ಇನ್ಫ್ಲೋ ತರ ಕನ್ಸಿಡರ್ ಮಾಡ್ಬಿಡುತ್ತೆ
20,000, 25,000, 26,000, 27,000 ಇನ್ಫ್ಲೋ, 40,000 ರೂಪಾಯಿನೂ ಇನ್ಫ್ಲೋ ಅಂತಾನೆ ಕನ್ಸಿಡರ್ ಮಾಡ್ಬಿಡತ್ತೆ. ಸೊ ಅದಕ್ಕೋಸ್ಕರ ನೀವು ಇಲ್ಲಿ ಮೈನಸ್ ಸಿಂಬಲ್ ಕೊಡ್ತೀರ, ಅಥವಾ ನೀವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕಾದಾಗ ಇಲ್ಲಾದರೂ ಏನು ಮಾಡಿ ನೀವು ಮೈನಸ್ ಸಿಂಬಲ್ನ ಕೊಡೋದಕ್ಕೆ ಟ್ರೈ ಮಾಡಿ. ಲೆಟ್ ಮೀ ಸಿ, ಸಿ ಇಲ್ಲಾದರೂ ಮೈನಸ್ ಸಿಂಬಲ್ ಕೊಡಿ, ಅಥವಾ ಇಲ್ಲಾದರೂ ನೀವೇನು ಮಾಡಿ ಮೈನಸ್ ಸಿಂಬಲ್ನ ಕೊಟ್ಕೊಡಿ. ಸೊ ಮೈನಸ್ ಸಿಂಬಲ್ನ ಕೊಟ್ಟರೆ ಏನಾಗುತ್ತೆ, ನಿಮಗೆ ವ್ಯಾಲ್ಯೂ ಕರೆಕ್ಟ್ ಆಗಿ ಬರುತ್ತೆ. ಇಸ್ ಅಟ್ ಕ್ಲಿಯರ್? ಅರ್ಥ ಆಯ್ತಾ ಎಲ್ರಿಗೂ ಕಾನ್ಸೆಪ್ಟ್ ಇದು? So what I did is simply I have calculated the net present value to take any decisions in the organization. Is that clear? Hope in any clarifications idre keli, NPV bagge enaru doubts idre. Enu doubt illwa? No sir. Enu doubts illwa? No sir. ಇದಾದ್ಮೇಲೆ ನಿಮ್ಗೆ ಮೂರು ಸಿಂಪಲ್ ಕಾನ್ಸೆಪ್ಟ್, ತುಂಬಾ ಸಿಂಪಲ್, ಏನು ಅಷ್ಟೊಂದು ನಿಮ್ ಕಾಂಪ್ಲಿಕೇಶನ್ ಅಂತ ಅನ್ಸಲ್ಲ ಇದು. ಪಿ ಎಂ ಟಿ, ಐ ಪಿ ಎಂ ಟಿ, ಪಿ ಪಿ ಎಂ ಟಿ ಅಂತ. ಸರ್ ಏನಿದು ಐ ಪಿ ಎಂ ಟಿ, ಐ ಪಿ ಎಂ ಟಿ, ಪಿ ಪಿ ಎಂ ಟಿ ಅಂತ ಅಂದ್ರೆ, ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್ ಡೈರೆಕ್ಟ್ಲಿ ಅಂಡ್ ವಿಲ್ ವರ್ಕ್ ಔಟ್ ದಿಸ್. ನಾ ಅಸ್ಯೂಮ್ ದಟ್ ನಿಮ್ಗೆ ಒಂದು ಲೋನ್ ಅಮೌಂಟ್, ಒಂದು ಲೋನ್ ಬೇಕಾಗಿದೆ ನಿಮಗೆ. ಸೇ ಫಾರ್ ಎಕ್ಸಾಂಪಲ್, ಒಂದು 35 ಲಕ್ಷ ಮನೆ ಕಟ್ಟೋದಕ್ಕೆ ಒಂದು ಲೋನ್ ಬೇಕು ನಿಮಗೆ. ಫೈನ್, ಸೊ ಲೋನ್ ತಗೊಳ್ಬೇಕು. ಯಾವುದೋ ಒಂದು ಬ್ಯಾಂಕಿಗೆ ಹೋಗ್ತೀರಾ, ಬ್ಯಾಂಕಲ್ಲಿ ಏನು ಮಾಡ್ತೀರಾ, ಇಂಟ್ರೆಸ್ಟ್ ರೇಟ್ ಕೇಳ್ತೀರಾ. ಇಂಟ್ರೆಸ್ಟ್ ರೇಟ್ ಕೇಳ್ದಾನೆ ಅವನೇನಂತಾನೆ, ಸರ್ 11% ಇದೆ ಸರ್ ಇಂಟ್ರೆಸ್ಟ್ ರೇಟು, ನೀವು ನಮ್ಮ ರೆಗ್ಯುಲರ್ ಕಸ್ಟಮರ್ ಆಗಿರೋದ್ರಿಂದ 10.5 ರೇಟಲ್ಲಿ ಏನು ಮಾಡ್ತೀನಿ ಸರ್ ನಿಮಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಎಷ್ಟು ವರ್ಷ ಈ ಒಂದು ಸಾಲನ ತೀರಿಸ್ಬೇಕು ಅಂತ ಅಂದ್ರೆ, ಟೇಕ್ ಫಾರ್ ಎಕ್ಸಾಂಪಲ್ ಒಂದು 15 ಇಯರ್ಸ್, 15 ವರ್ಷ ನಾನು ಏನ್ ಮಾಡಬೇಕು ಈ ಲೋನ್ ಅನ್ನ ತೀರಿಸ್ಬೇಕು. ಈಗ ಕ್ವಶನ್ ಏನ್ ಗೊತ್ತಾ, ನನಗೆ ಲೋನ್ ಅಮೌಂಟ್ 35 ಲಕ್ಷ ಬೇಕು ಅಟ್ ದ ರೇಟ್ ಆಫ್ 10.5% ಫಾರ್ 15 ಇಯರ್ಸ್, ನಾನು ಮಂತ್ಲಿ ಎಷ್ಟು ಪೇಮೆಂಟ್ ನ ಮಾಡಬೇಕು ಅಂತ ಚೆಕ್ ಮಾಡ್ಬೇಕು. ಅದ್ರಲ್ಲೇ ಬರೋದು ನಿಮ್ಗೆ ಈ ಪಿ ಎಂ ಟಿ, ಐ ಪಿ ಎಂ ಟಿ ಮತ್ತೆ ಪಿ ಪಿ ಎಂ ಟಿ ಅನ್ನೋ ಕಾನ್ಸೆಪ್ಟ್. ಪಿ ಎಂ ಟಿ ಅಂದ್ರೆ ಏನು? ಪಿ ಎಂ ಟಿ ಅಂತ ಅಂದ್ರೆ ಮಂತ್ಲಿ ಪೇಮೆಂಟ್ ಅಂತ ಅರ್ಥ. ಏನೋ ಮಂತ್ಲಿ ಪೇಮೆಂಟ್. ಈಗ ಸುಮ್ಮನೆ ನೀವು ಜನರಲ್ ಆಗಿ ಮಾತಾಡ್ತಿರಲ್ಲ, ಇ ಎಂ ಐ ಕಟ್ಟೋದು ಅಂತ ಮಾತಾಡ್ತಿರಲ್ಲ, ದಟ್ ಇಸ್ ವಾಟ್ ಇ ಎಂ ಐ ನೇ ಪಿ ಎಂ ಟಿ ಅಂತ ಕರೆಯುವಂಥದ್ದು. ನಾವು ಪಿ ಎಂ ಟಿನ ಕ್ಯಾಲ್ಕುಲೇಷನ್ ಮಾಡಬೇಕಾದಾಗ, ಸೊ ನೀವು ಸ್ವಲ್ಪ ಫರ್ದರ್ ಕ್ಯಾಲ್ಕುಲೇಷನ್ಸ್ಗಳನ್ನ ಮಾಡ್ಕೋಬೇಕು. ಯಾಕೆ? ಬಿಕಾಸ್ ಇದನ್ನ ಆಲ್ರೆಡಿ ಹೇಳಿದೆ ನಿಮಗೆ, 10.5% ಇಂಟ್ರೆಸ್ಟ್ ಅಂತ ಅಂದರೆ ಅದು ಮಂತ್ಲಿನ ಆನ್ಯುಲಿನಪ್ಪ ಕೊಡೋದು, ಮಂತ್ಲಿನ ಆನ್ಯುಲಿನ ಆನ್ಯುಲಿ. ಬಟ್ ನನಗೆ ಬೇಕಾಗಿರೋದು ಏನೋ ಪರ್ ಮಂತ್ಗೆ ಬೇಕಾಗಿರೋದು. ಸೊ ನಾನು ಏನು ಮಾಡ್ಬೇಕಿಲ್ಲಿ, ಸೊ ಇಂಟ್ರೆಸ್ಟ್ ರೇಟನ್ನ ಪರ್ ಮಂತ್ಗೆ ಏನು ಮಾಡಬೇಕು, ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಪರ್ ಮಂತ್ ಕನ್ವರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾನು ಏನು ಮಾಡ್ತೀನಿ, ಈಕ್ವಲ್ಸ್ ದಿಸ್ ಡಿವೈಡೆಡ್ ಬೈ 12 ಮಾಡ್ತೀನಿ, ಮುಗೀತು. ಇನ್ನೊಂದು ಇಯರ್ಸ್ ಬಂದು 15 ಇಯರ್ಸ್ ಅಂತ ಇದೆ. ಸೊ ನಂಬರ್ ಆಫ್ ಮಂತ್ ಚೇಂಜ್ ಮಾಡ್ಕೋಬೇಕು, ಏನ್ ಮಾಡ್ಕೊಳ್ತೀನಪ್ಪ, ದಿಸ್ ಮಲ್ಟಿಪ್ಲೈಡ್ ಬೈ 12 ಮಾಡ್ಕೊಳ್ತೀನಿ. ಸೊ ಅಲ್ಲಿಗೆ 180 ಮಂತ್ಸ್, 0.00875 ಇಂಟ್ರೆಸ್ಟ್ ರೇಟ್ ಅಲ್ಲಿ ಲೋನ್ ಅಮೌಂಟ್ 35 ಲಕ್ಷ ತಗೊಂಡ್ರೆ ಮಂತ್ಲಿ ಪೇಮೆಂಟ್ ಎಷ್ಟು ಮಾಡ್ಬೇಕಾಗತ್ತೆ ಅನ್ನೋದನ್ನ ಏನ್ ಮಾಡ್ಬೇಕು, ಕ್ಯಾಲ್ಕುಲೇಟ್ ಮಾಡ್ಬೇಕು. ಪಿ ಎಂ ಟಿ ಫಸ್ಟ್ ತೋರಿಸ್ತೀನಿ, ಆಮೇಲೆ ಒಂದ್ ಮೈನರ್ ಕರೆಕ್ಷನ್ಸ್ ಇದೆ ಅದನ್ನ ನಮ್ಮಲ್ಲಿ ಹೇಳ್ತೀನಿ ಏನ್ ಮಾಡ್ಬೇಕು ಅಂತ. ಫಸ್ಟ್ ಅವ್ನು ಕೇಳೋದು ರೇಟ್ ಕೇಳ್ತಾನೆ. ಸೊ ರೇಟ್ ಸೆಲೆಕ್ಟ್ ಮಾಡ್ಕೊಳ್ತೀನಿ, ಕಮ ಎನ್ ಪಿ ಇ ಆರ್ ಕೇಳ್ತಾನೆ, ನಂಬರ್ ಆಫ್ ಪೀರಿಯಡ್ಸ್ ಅಂತ, ಎನ್ ಪಿ ಇ ಆರ್ ಅಂತ, ನಂಬರ್ ಆಫ್ ಪೀರಿಯಡ್ಸ್, ಕಮ ಪ್ರೆಸೆಂಟ್ ವ್ಯಾಲ್ಯೂ ಇವತ್ತೆಷ್ಟು ಬೇಕಾಗಿರೋ ನಿಮಗೆ, 35 ಲಕ್ಷಕ್ಕೆ ಬೇಕು. ಜಸ್ಟ್ ಕ್ಲೋಸ್ ದ ಬ್ರಾಕೆಟ್ ಅಂಡ್ ಪ್ರೆಸೆಂಟ್. ಎಷ್ಟಪ್ಪ ಬಂತು ವ್ಯಾಲ್ಯೂ? 38,688. ಇವತ್ ನೀನ್ ಬ್ಯಾಂಕಿಗೆ ಹೋಗ್ಬಿಟ್ಟು 35 ಲಕ್ಷ ನೀವು ಸಾಲ ತಗೊಂಡ್ರೆ ನೀನ್ ನೆಕ್ಸ್ಟ್ ಮಂತ್ ಇಂದ ನೀನ್ ಪೇ ಮಾಡ್ಬೇಕಾಗಿರೋದು ಎಷ್ಟು, 38,688.96 ರೂಪಾಯಿ. ಸೊ ಅಲ್ಲಿಗೆ ಇಷ್ಟು ಅಮೌಂಟ್ ನ ನೀನ್ ಏನ್ ಮಾಡ್ಬೇಕಾಗತ್ತೆ,
ಹದಿನೈದು ವರ್ಷ ಕಟ್ಟಬೇಕಾಗುತ್ತೆ. ಹದಿನೈದು ವರ್ಷ ಅಂದ್ರೆ ಎಷ್ಟು ತಿಂಗಳು? 180 ಮಂತ್ಸ್. ಸೊ ಸುಮ್ಮನೆ ಒಂದು ಜನರಲ್ ನಾಲೆಡ್ಜ್ ಮಲ್ಟಿಪ್ಲೈ ಮಾಡೋಣ. ತಿಂಗಳಿಗೆ 38,688 ರೂಪಾಯಿ ನಿಮ್ಗೆ ಕಟ್ಟೋದಾದ್ರೆ 180 ತಿಂಗಳಿಗೆ ಎಷ್ಟು ಕಟ್ತೀಯ ಅಂತ ಎಷ್ಟು ಬಂತಪ್ಪ? 69,13 ರೂಪಾಯಿ. ಏನಿದು ಟೋಟಲ್ ಅಮೌಂಟ್ ನಿಮ್ ಕೈಯಿಂದ ಹೋಗೋದು ಆಫ್ಟರ್ 15 ಇಯರ್ಸ್ ಸರ್. ಹಾಗಾದ್ರೆ ನೀನ್ ತಗೊಳ್ಳೋ ಲೋನ್ ಎಷ್ಟು? 35 ಲಕ್ಷ. ನೀನ್ ಕಟ್ಟೋ ಟೋಟಲ್ ಅಮೌಂಟ್ ಎಷ್ಟು ಕಟ್ತೀಯ 15 ವರ್ಷದೊಳಗಡೆ ಅಂದ್ರೆ 69 ಲಕ್ಷ ಕಟ್ತೀಯ ಸರ್. ಹಾಗಾದ್ರೆ ಈ ಡಿಫ್ರೆನ್ಸ್ ಅಮೌಂಟ್ ಏನು? ಎಸ್, ಇಟ್ ಈಸ್ ಅಬ್ಸಲ್ಯೂಟ್ಲಿ ರೈಟ್. ಇಟ್ ಈಸ್ ಇಂಟ್ರೆಸ್ಟ್ ಅಮೌಂಟ್. ಇಂಟ್ರೆಸ್ಟ್ ಅಮೌಂಟ್ ಎಷ್ಟು? ದಿಸ್ ಮೈನಸ್ is equal to this plus. ಸೊ ನೀನು 35 ಲಕ್ಷ ನೀನು ಲೋನ್ ತಗೊಂಡ್ರೆ 34 ಲಕ್ಷ ನೀನು ಏನ್ ಮಾಡ್ತೀಯ ಇಂಟ್ರೆಸ್ಟ್ ರೇಟ್ನ ಕಟ್ತಾ ಹೋಗ್ತೀಯ. ಜಸ್ಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ನಾನು ಏನ್ ಮಾಡ್ತೀನಿ ಅದನ್ನ 5% ಮಾಡ್ತೀನಿ ನೋಡ್ಕೊಳ್ಳಿ ಏನ್ ಚೇಂಜಸ್ ಆಗತ್ತೆ. 5% ಇಂಟ್ರೆಸ್ಟ್ ರೇಟ್ ಇಟ್ಟರೆ ಏನಾಯ್ತು ನೋಡಿ, 35 ಲಕ್ಷಕ್ಕೆ. ಸೊ ನೀವು ಟೋಟಲಿ ಅಟ್ ದ ಎಂಡ್ ಆಫ್ ದ ಡೇ ಕಟ್ಟೋದಷ್ಟು ನೀವು 49 ಲಕ್ಷ ಕಟ್ತೀರಾ. ಅಲ್ಲಿಗೆ 35 ಲಕ್ಷ ಲೋನ್ ತಗೊಂಡು 14 ಲಕ್ಷ ನೀವೇನ್ ಮಾಡ್ತೀರಾ ಇಂಟ್ರೆಸ್ಟ್ನ ಕಟ್ತೀರಾ. ನಾವು PMT ಬಂದು ಏನು 27,677 ರೂಪಾಯಿ ಆಯ್ತು ಸರ್. ಈ IPMT ಮತ್ತೆ PPMT ಏನ್ ಸರ್ ಇವೆರಡು? IPMT PPMT ಏನ್ ಗೊತ್ತಾ, ಈ PMT 27,677 ಇದೆಯಲ್ಲ, ಇದ್ರ ಒಳಗಡೆ ಏನಿರುತ್ತೆ ಪ್ರಿನ್ಸಿಪಲ್ ಅಮೌಂಟ್ ಇಂಟ್ರೆಸ್ಟ್ ಅಮೌಂಟ್ ಇರುತ್ತೆ. ಅದನ್ನ ಎರಡನ್ನ ಏನ್ ಮಾಡ್ಬೇಕು ನಾನು ಡಿವೈಡ್ ಮಾಡ್ಬೇಕಷ್ಟ, ಇನ್ನೇನಿಲ್ಲ. ಓಕೆ, ಸೊ ಅದನ್ನ ಡಿವೈಡ್ ಮಾಡಿದ್ರೆ ನಿನಗೆ ಏನ್ ಸಿಗುತ್ತೆ? ಆಕ್ಚುಯಲ್ ವ್ಯಾಲ್ಯೂ ಸಿಗುತ್ತೆ. ಓಕೆ ನ ಸರ್, ಹಾಗಾದ್ರೆ IPMT ಹೆಂಗ್ ಸರ್ ಕ್ಯಾಲ್ಕುಲೇಟ್ ಮಾಡೋದು? ಸೇಮ್ IPMT ಅಂತ ಟೈಪ್, ಈಕ್ವಲ್ಸ್ IPMT ಅಂತ ಟೈಪ್ ಮಾಡಿ. ಫಸ್ಟ್ ಕೇಳ್ತಾನೆ ರೇಟು, ಒಂದ್ ನಿಮಿಷ ಜಸ್ಟ್ ಚೆಕ್ ಮಾಡ್ತೀನಿ, ಆಮೇಲೆ ಏನಾದ್ರು ಕರೆಕ್ಷನ್ಸ್ ಇದ್ರೆ ಹೇಳ್ತೀನಿ. ಓಕೆ, ರೇಟ್ ಕಮ ಪೀರಿಯಡ್ಸ್ 15 ಇಯರ್ಸ್, ನಂಬರ್ ಆಫ್ ಪೀರಿಯಡ್ಸ್ 180, ಅಂಡ್ ದ ಪ್ರೆಸೆಂಟ್ ವ್ಯಾಲ್ಯೂ ಇಸ್ ಜಸ್ಟ್ ಮಿನಿಟ್, ಪ್ರೆಸೆಂಟ್ ವ್ಯಾಲ್ಯೂ ತಗೊಳ್ಬೇಕು. ಓಕೆ, ಕ್ಲೋಸ್ ಬ್ರಾಕೆಟ್, ಎಂಟರ್. ಓಕೆ, IPMT, ಲೆಟ್ ಮೀ ಚೆಕ್ ಇಟ್ ಔಟ್ ಅಬೌಟ್ ದ PPMT. ನಾವು PPMT ಇಸ್ ಈಕ್ವಲ್ ಟು ಸೇಮ್ ರೇಟ್ ಕಮ ನಂಬರ್ ಆಫ್ ಇಯರ್ಸ್ ಕಮ ನಂಬರ್ ಆಫ್ ಪೀರಿಯಡ್ಸ್ ಕಮ ಪ್ರೆಸೆಂಟ್ ವ್ಯಾಲ್ಯೂ ಕ್ಲೋಸ್ ಬ್ರಾಕೆಟ್. ನಾವು ಇದು ಎರಡನ್ನು ಚೆಕ್ ಮಾಡಿ ಮೇಲ್ಗಡೆ ವ್ಯಾಲ್ಯೂ ಕರೆಕ್ಟ್ ಆಗಿ ಬರುತ್ತೆ ನೋಡಿ, ಈಕ್ವಲ್ಸ್ ದಿಸ್ ಪ್ಲಸ್ ಕರೆಕ್ಟ್ ಆಗಿ ಬಂದಿದೆಯಲ್ಲ 27,677. ಸೊ ಅಲ್ಲಿಗೆ 27,677ಕ್ಕೆ ನೀನು ಇಂಟ್ರೆಸ್ಟ್ 13,000 ಹೋಗುತ್ತೆ, ಅದಾದ್ಮೇಲೆ ಪ್ರಿನ್ಸಿಪಲ್ ಅಮೌಂಟ್ 13,000 ಹೋಗುತ್ತೆ. ಈ ತರ ನೀನು ಏನ್ ಮಾಡ್ತೀಯ, ಸೊ ಟೋಟಲಿ 180 ಮಂತ್ಸ್ ಏನ್ ಮಾಡ್ತಾ ಹೋಗ್ತೀಯ, ಕಟ್ತಾ ಹೋಗ್ತೀಯ. ಸೊ ಅಲ್ಲಿಗೆ ನಾನು ಟೋಟಲ್ ಕಟ್ಟೋ ಅಂತ ಇಂಟ್ರೆಸ್ಟ್ ರೇಟ್ ಅಮೌಂಟ್ ಎಷ್ಟಪ್ಪ? 180 ಮಂತ್ಸ್. ಸೊ ನಿನ್ನ ಕೈಯಿಂದ ಹೋಗುವಂತದ್ದು ಟೋಟಲ್ ಎಷ್ಟಾಗತ್ತೆ? ಹತ್ತತ್ರ 20-24 ಲಕ್ಷ ಏನ್ ಮಾಡತ್ತೆ ಇಂಟ್ರೆಸ್ಟ್ ರೇಟ್. ಸೊ ದಿಸ್ ಇಸ್ ಹೌ ದ PPMT PMT ಅಂಡ್ IPMT ವಿಲ್ ಗೋಯಿಂಗ್ ಟು ಬಿ ಕ್ಯಾಲ್ಕುಲೇಟೆಡ್. ಸೊ ಒಟ್ನಲ್ಲಿ ನಿಮ್ಗೆ ಚೆನ್ನಾಗಿ ಗೊತ್ತಿರಬೇಕು. ಸೊ ವೆನ್ ಯು ಆರ್ ಕ್ಯಾಲ್ಕುಲೇಟಿಂಗ್ ದ PPMT PMT ಅಂಡ್ IPMT, ಒಂದು ನಿಮಗೆ ಲೋನ್ ಅಮೌಂಟ್ ರಿಕ್ವೈರ್ಮೆಂಟ್ ಇರುತ್ತೆ, ಅದಾದ್ಮೇಲೆ ಇಂಟ್ರೆಸ್ಟ್ ರೇಟು ಇಯರ್ಸ್. ಇದಾದ್ಮೇಲೆ ಇಂಟ್ರೆಸ್ಟ್ ರೇಟ್ನ ಏನ್ ಮಾಡಬೇಕು, ಪರ್ ಮಂತ್ಗೆ ಕನ್ವರ್ಟ್ ಮಾಡ್ಕೊಳ್ಬೇಕು. ನಂಬರ್ ಆಫ್ ಮಂತ್ಸ್ನು ಅಷ್ಟೇ, ಅದು ಇಯರ್ನ ಏನ್ ಮಾಡಬೇಕು, ಮಂತ್ಸ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಹುಷಾರು, ಫಾರ್ಮುಲಾ ಯೂಸ್ ಮಾಡಬೇಕಾದಾಗ PMT ಯೂಸ್ ಮಾಡಬೇಕಾದಾಗ ಇಸ್ ಈಕ್ವಲ್ ಟು PMT ರೇಟು ನಂಬರ್ ಆಫ್ ಪೀರಿಯಡ್ ಪ್ರೆಸೆಂಟ್ ವ್ಯಾಲ್ಯೂ. IPMT ಮಾಡಬೇಕಾದಾಗ ರೇಟು ನಂಬರ್ ಆಫ್ ಇಯರ್ಸು ನಂಬರ್ ಆಫ್ ಪೀರಿಯಡ್ಸು ಪ್ರೆಸೆಂಟ್ ವ್ಯಾಲ್ಯೂ ತಗೋಬೇಕು. PPMT ಮಾಡಬೇಕಾದಾಗಲೂ ಅಷ್ಟೇ, ರೇಟು ನಂಬರ್ ಆಫ್ ಇಯರ್ಸು ನಂಬರ್ ಆಫ್ ಪೀರಿಯಡ್ ಅಥವಾ ನಂಬರ್ ಆಫ್ ಮಂತ್ಸು
ಪ್ರೆಸೆಂಟ್ ವ್ಯಾಲ್ಯೂ ಅಥವಾ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟಿರುತ್ತೆ 30 ಲಕ್ಷ. ಸೊ ಈ ರೀತಿ ಏನ್ ಮಾಡ್ಬೇಕಾಗತ್ತೆ, ನೀವು ನಿಮ್ಮ ಪಿ ಪಿ ಎಂ ಟಿ ಕ್ಯಾಲ್ಕುಲೇಷನ್ಸ್ ನ ಮಾಡ್ಬೇಕಾಗತ್ತೆ. ಹೋಪ್ ಇಸ್ ಇಟ್ ಕ್ಲಿಯರ್? ಓಕೆ, ಸೊ ಐ ಥಿಂಕ್ ಐ ಹ್ಯಾವ್ ಕವರ್ಡ್ ದೀಸ್ ಫಾರ್ಮುಲಾಸ್. ಒನ್ ಇಟ್ ಇಸ್ ಎಫ್ ಪಿ, ಪಿ ವಿ, ಎಂ ಪಿ ವಿ, ಪಿ ಎಂ ಪಿ ಅಂಡ್ ದೆನ್ ಐ ಪಿ ಎಂ, ಐ ಪಿ ಎಂ, ಪಿ ಪಿ ಎಂ ಟಿ, ಐ ಪಿ ಎಂ ಟಿ. ಇನ್ನೊಂದು ಆ್ಯಡ್ ಮಾಡ್ತೀನಿ. ಸೊ ಐ ಹ್ಯಾವ್ ಕವರ್ಡ್ ದಿಸ್ ಐ ಪಿ ಎಂ ಪಿ ಆಲ್ಸೋ. ಸೊ ಇಷ್ಟು ಬಂದು ಏನೋ ನಿಮ್ಮ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದಂತ ಒಂದು ಎನ್ ಪಿ ವಿ ಮತ್ತೆ ಪಿ ಎಂ ಟಿ ಮತ್ತೆ ಐ ಪಿ ಎಂ ಟಿ ಮತ್ತೆ ಪಿ ಪಿ ಎಂ ಟಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ ಮಿಕ್ಕಿರೋ 3 ಅಥವಾ 4 ಕಾನ್ಸೆಪ್ಟ್ಸ್ ಅಥವಾ ಫಾರ್ಮುಲಾಸ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಅಂಡ್ ವಾಟ್ ಯು ಹ್ಯಾವ್ ಟು ಡೂ, ಸೊ ಯು ಹ್ಯಾವ್ ಟು ಸಬ್ಮಿಟ್ ದ ಅಸೈನ್ಮೆಂಟ್ ಶೋಯಿಂಗ್ ದ ಸ್ಟೆಪ್ ಬೈ ಸ್ಟೆಪ್ ಕ್ಯಾಲ್ಕುಲೇಷನ್ ಫಾರ್ ಎನ್ ಪಿ ವಿ, ಪಿ ಎಂ ಟಿ, ಐ ಪಿ ಎಂ ಟಿ ಅಂಡ್ ಪಿ ಪಿ ಎಂ ಟಿ. ಸೊ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಮಾಡಬೇಕು ಅಂತ ಸೊ ಕ್ಯಾಲ್ಕುಲೇಷನ್ಸ್ನ ಮಾಡಿ ಅಸೈನ್ಮೆಂಟನ್ನು ಸೊ ನಾಳೆ ಬೆಳಿಗ್ಗೆ 10 ಗಂಟೆ ಒಳಗಡೆ ಸಬ್ಮಿಟ್ ಮಾಡಿ. ಕ್ಲಿಯರ್? ಸಾರಿ, ಎಕ್ಸಾಂಪಲ್ ಕೊಟ್ಟರೆ ಸಾಕಾಗುತ್ತೆ. ಪ್ರಾಬ್ಲಮ್ ಲೈಕ್ ಎನ್ ಪಿ ವಿ ಅಂದ್ರೆ ಏನು ಅಂತ ಬರಿಬೇಕು, ಅದಾದ್ಮೇಲೆ ಹೌ ಟು ವರ್ಕ್ ಔಟ್ ದ ಎನ್ ಪಿ ವಿ ಕ್ಯಾಲ್ಕುಲೇಷನ್ ಇನ್ ಎಕ್ಸೆಲ್ ಅಂತ ಬರೆದ್ಬಿಟ್ಟು. ಸೊ ಬರೀ ಎನ್ ಪಿ ವಿ ಕ್ಯಾಲ್ಕುಲೇಷನ್, ನಾನು ಮ್ಯಾನ್ಯುಯಲ್ ಕ್ಯಾಲ್ಕುಲೇಷನ್ ತೋರಿಸಿದ್ದೀನಿ ಅದನ್ನೆಲ್ಲ ಬರೆಯೋದಕ್ಕೆ ಹೋಗ್ಬೇಡಿ. ಸ್ಟೆಪ್ ನಂಬರ್ 1, ರಿಕ್ವೈರ್ಮೆಂಟ್ ಆಫ್ ಏನೇನು ಬೇಕು, ಇನಿಷಿಯಲ್ ಇನ್ವೆಸ್ಟ್ಮೆಂಟ್, ರಿಕ್ವೈರ್ಮೆಂಟ್ ಆಫ್ ವಾಟ್ ಇಸ್ ದಟ್ ರೇಟ್, ಡಿಸ್ಕೌಂಟ್ ರೇಟು, ಆಮೇಲೆ ಇನ್ಫ್ಲೋ, ಅದರ ಒಂದೊಂದು ಸ್ಟೆಪ್ ಬರೆದು ಆಮೇಲೆ ಹೆಂಗೆ ಎನ್ ಪಿ ವಿ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಹೆಂಗೆ ಫಾರ್ಮುಲಾ ಯೂಸ್ ಮಾಡಿ ತೋರಿಸಿದ್ದೀನಿ ಅದನ್ನು ಬರೀಬೇಕು. ಸೊ ಆ ರೀತಿ 4 ಫಾರ್ಮುಲಾಸ್ಗೂ ಏನು ಮಾಡಿ ಬರೀಬೇಕು. ಸರ್ ನಾವೀಗ ಆಲ್ರೆಡಿ ಮೀನಿಂಗ್ ಅಂದ್ರೆ ಏನು